ಬಾಳೆಹಣ್ಣಿನ ವಿದ್ಯುದ್ದವನು. ಒಂದು ಗ್ರಾಮದಲ್ಲಿ ಸೋನು ಎಂಬ ಹುಡುಗ ಇರ್ತಿದ್ದನು. ಅವನು ದೊಡ್ಡವನಾಗಿ ಒಂದು ದೊಡ್ಡ ಮೆಕ್ಯಾನಿಕ್ ಆಗ್ಬೇಕನ್ಕೋತಿದ್ದನು. ಅವನು ಓದಿನಲ್ಲಿ ಉತ್ತಮವಾಗಿ ಇದ್ದನು ಮತ್ತು ಖಾಲಿ ಸಮಯದಲ್ಲಿ ವಿವಿಧ ರಕವಾದ ವಸ್ತುಗಳನ್ನು ತಯಾರು ಮಾಡುತ್ತಿದ್ದನು. ಕೆಟ್ಟೋಗಿರುವ ಮಷಿನ್ಗಳನ್ನು ಸರಿ ಮಾಡೋದು ತನ್ನ ಕೈಯಾಗಿನ ಕೆಲಸ. ಅರೆ ಸೋನು, ನೋಡು ನನ್ನ ಟಿವಿಗೆ ಏನಾಗಿದೆ? ಏನ್ ಕಾಕು, ಏಸಲ ಹೇಳ್ಬೇಕು ನಿಮ್ಗ, ಹೊಸ ಟಿವಿ ತಗೋರಿ. ಎಷ್ಟರ ತನನ ಈ ಖಟಾರನ್ನ ಸರಿ ಮಾಡ್ತಾ ಇರ್ತೀನಿ. ಸೋನು ಕಾಕನ್ ಟಿವಿ ಸರಿ ಮಾಡಿದನು. ಅರೆ ಸೋನು, ಈಗ ಈ ಹಣ ತಗೋ, ನಿನ್ಗ ಕೆಲ್ಸಕ್ಕ ಬರಬಹುದು. ಇಲ್ಲ ಕಾಕ, ಇರ್ಲಿ ಬಿಡಿ. ಇದನ್ನು ನೋಡಿ ತನ್ನ ತಂದಿ ಬೈಕೋತಾ ಹೀಗಂದನು. ಹಾ ಹಾ, ನಿಮ್ಮ ಮನೆಗಂತೂ ಹಣದ ಮರ ಇದೆ. ತಿನ್ಲಿಕ್ಕೆ ಗತಿ ಇಲ್ಲ ಆದ್ರೆ ದಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಮೊದಲು ಓದಿನ ಸಲುವಾಗಿ ಹಣ ಗಳಿಸು. ಸೋನು ದಿನ ಮನೆಯಲ್ಲಿ ಈ ಬೈಗಳನ್ನು ಕೇಳ್ತಾ ಇದ್ದನು. ಏನಕ್ಕಂದ್ರೆ ತನ್ನ ತಾಯಿ ತಂದೆ ಗರೀಬ್ ಆಗಿದ್ರು. ಅವರು ಬೇರೆಯವರ ಹೊಲದಲ್ಲಿ ಕೆಲಸ ಮಾಡ್ತಾ ಜೀವನ ಕಳೀತಿದ್ರು. ಎಷ್ಟೋ ಕಷ್ಟದಿಂದ ಅವನು ಓದಿನ ಸಲುವಾಗಿ ಹಣ ಬರ್ತಿದ್ವು. ಸೋನು ಒಳ್ಳೆ ಗೆಳೆಯ ಜಗನ್ಗೆ ಕಬಾಡಿ ಶಾಪ್ ಇತ್ತು. ಅವನು ಅದರಲ್ಲಿ ಸಿಗ್ತಿರುವ ಹಳೆ ಪುಸ್ತಕಗಳನ್ನ ಅವನಿಗೆ ಕೊಡ್ತಿದ್ದನು. ಅರೆ ಸೋನು, ಬಂದಿದ್ದೀಯಾ? ಹೇಗಿದ್ದೀ? ನೋಡು, ಇವತ್ತ ನಾನು ನಿನ್ ಸಲುವಾಗಿ ಕೆಲ್ಸಕ್ಕೆ ಬರುವ ವಸ್ತು ತಂದಿದ್ದೀನಿ. ಏನಿದೆ ಏನಿದೆ ಈ ಪುಸ್ತಕದಲ್ಲಿ? ಅರೆ, ಓದಿದ್ರೆಲ್ಲ ಗೊತ್ತಾಗದು. ಸೋನು ಎಷ್ಟೋ ಸಂತೋಷದಿಂದ ಆ ಪುಸ್ತಕನ ಸ್ವೀಕರಿಸಿದನು. ಆ ಪುಸ್ತಕನ ಹೆಸರು ಹೊಸ ಹೊಸ ಆವಿಷ್ಕಾರ. ಸೋನು ಜಗನಿಗೆ ಧನ್ಯವಾದ ಹೇಳಿ ಆ ಪುಸ್ತಕನ್ನ ತೆಗೆದುಕೊಂಡು ಮನೆಗೆ ಬಂದನು. ಆದರೆ ಮನೆಯಲ್ಲಿ ಕತ್ತಲೆ ನೋಡಿ ಅವನು ತಂದೆ ಕೇಳಿದನು. ಅಪ್ಪ ಅಪ್ಪ, ಲೈಟ್ ಯಾಕಿಲ್ಲ? ಲೈಟ್ ಕಟ್ಟಾಗಿದೆ. ಬಿಲ್ ನಿನ್ ಚಿಕ್ಕಪ್ಪ ಬಂದು ಕಟ್ತಾನ? ನಿನ್ಗಂತೂ ಪ್ರಯೋಜನವಿಲ್ಲದು ಕೆಲಸ ಮಾಡ್ಲಿಕ್ಕೆ ಸಮಯ ಸರಿ ಹೋಗಲ್ದು. ಅವನು ಕ್ಯಾಂಡಲ್ ಬೆಳಕಿನಲ್ಲಿ ಪುಸ್ತಕ ಓದಿದನು. ಅದರಲ್ಲಿ ಬಾಳೆಹಣ್ಣಿನಿಂದ ವಿದ್ಯುತ್ ತಯಾರು ಮಾಡುವ ವಿಧಾನ ಇತ್ತು. ಇದನ್ನು ಓದಿ ತನಗೊಂದು ಉಪಾಯ ಹೊಳೆಯಿತು. ಏನಕ್ಕಂದ್ರೆ ತಮ್ಮ ಮನೆ ಮುಂದೆ ಎರಡು ಬಾಳೆಹಣ್ಣಿನ ಮರ ಇದ್ದುವು. ಮರ್ದಿನ ಅವನು ಜಗನ್ ಹತ್ರ ಹೋಗಿ ಹಳೆವಾದ ವೈರ್ಗಳನ್ನು ಮತ್ತು ಒಂದು ಬ್ಯಾಟ್ರಿನ ತಂದಿದ್ದನು ಮತ್ತು ಅವನ್ನ ಮನೆ ಮುಂದಿರುವ ಬಾಳೆಹಣ್ಣಿನ ಮರಕ್ಕ ಕನೆಕ್ಟ್ ಮಾಡಿ ಕರೆಂಟ್ ಜನರೇಟ್ ಮಾಡಿದನು. ಅರೆ ಸೋನು, ಲೈಟ್ ಹೇಗ್ ಬಂತು? ಬಿಲ್ ಯಾರ್ ಕಟ್ಟಿದ್ರು? ಅಪ್ಪ, ನಾವು ಬಿಲ್ ಕಟ್ಟುವ ಅಗತ್ಯ ಇಲ್ಲ. ಈ ಕರೆಂಟ್ ನಾನು ನಮ್ಮ ಬಾಳೆಹಣ್ಣಿನ ಮರಗಳಿಂದ ಜನರೇಟ್ ಮಾಡಿದ್ದೀನಿ. ಹೌದು ಅಪ್ಪ, ಇಲ್ಲಿ ನೋಡಿ. ಸೋನುನ್ ತಂದೆ ಬಾಳೆಹಣ್ಣಿನ ಮರಲಿಂದ ಬರುವ ಎಲೆಕ್ಟ್ರಿಸಿಟಿ ನೋಡಿ ಆಶ್ಚರ್ಯವಾದನು. ಸೋನುನ್ ಈ ಆವಿಷ್ಕಾರ ಪೂರ್ತಿ ಗ್ರಾಮ ಎಲ್ಲ ಚರ್ಚನೀಯವಾಯಿತು. ಸೋನುನ್ ಈ ಆವಿಷ್ಕಾರಕ್ಕ ಸ್ಕೂಲ್ನಿಂದ ಸಹ ಅವನಿಗೆ ಬಹುಮಾನ ಸಿಕ್ಕಿತು ಮತ್ತು ಪ್ರಭುತ್ವ ಅವನ ಮುಂದಿನ ಓದಿಗಾಗಿರುವ ಖರ್ಚನ್ನು ಭರ್ತಿ ಮಾಡಿತು. ಸೋನು ಬಾಳೆಹಣ್ಣಿನ ವಿದ್ಯುದ್ದವನಂತ ಪ್ರಸಿದ್ಧವಾದನು. ಕಟಿಗಿನ್ ಟ್ರಕ್ಕಿನವ. ಕೊಲ್ಹಾಪುರ್ ಎಂಬ ಗ್ರಾಮದಲ್ಲಿ ಶ್ರೀಧರ್ ಸೇಠ್ ಎಂಬ ಜಮೀನ್ದಾರ್ ಇರ್ತಿದ್ದನು. ತನ್ನ ಮಗಳು ಶಾಂತಿ ತುಂಬಾ ಸುಂದರವಾಗಿ ಇದ್ದಳು. ಅವಳು ಹೊರಕ್ಕೆ ಸಾಮಾನ್ ತರಲು ಹೋಗ್ತಾ ಇರುವಾಗ ಎಲ್ಲರೂ ಅವಳನ್ನ ನೋಡ್ತಾನೆ ಇರ್ತಿದ್ರು. ಆದರ ಅದೇ ಗ್ರಾಮದ ಯುವಕ ಪವನ್ ಅವಳನ್ನ ಪ್ರೀತಿ ಮಾಡ್ತಾ ಇರ್ತಿದ್ದನು. ಆದರ ಪವನ್ ಒಂದು ಟ್ರಕ್ ಡ್ರೈವರ್ ಆಗಿದ್ದ ಕಾರಣದಿಂದ ಅವನು ಅವಳಿಗೆ ಹೇಳಿರ್ಲಿಲ್ಲ. ಒಂದು ದಿನ ಅವಳು ಬಾಜಾರ್ ನಲ್ಲಿ ಬಂದಿರುವಾಗ, ನಾನು ಇವತ್ತು ಹೇಗಾದ್ರೂ ಮಾಡಿ ಶಾಂತಿಗೆ ನನ್ನ ಮಾತನ್ನ ಹೇಳೇ ಬಿಡ್ತೀನಿ. ಶಾಂತಿಯವರೇ ನಮಸ್ಕಾರ. ನಾನು ಬಹಳಷ್ಟು ದಿನಗಳಿಂದ ನಿಮಗೊಂದು ಮಾತು ಹೇಳವನಿದ್ದೆ. ನನಗೆ ನೀವಂದ್ರೆ ತುಂಬಾ ಇಷ್ಟ. ನೀವು ಓಕೆ ಅಂದ್ರೆ ನಾನು ನಿಮ್ಮೊಂದಿಗೆ ಮದುವೆ ಆಗ್ತೀನಿ. ಅಯ್ಯೋ ದೇವ್ರಿ, ನಿಮ್ಗ ಈ ಮಾತು ಹೇಳಲಿಕ್ಕಾಗಿ ಇಷ್ಟೊತ್ತು ಬೇಕಾಯ್ತಾ? ನಾನಂತೂ ನಿಮ್ಗ ಜಿಕ್ಕಿ ಸಲ ನೋಡಿನಿ ಮತ್ತು ನೋಡ್ತಾ ನೋಡ್ತಾನೆ ನಾನು ಪ್ರೀತಿಸಿನಿ. ಸರಿ, ನೀವು ಬಂದು ನಮ್ ತಂದೆ ಹತ್ರ ಮಾತಾಡ್ರಿ. ಈ ಮಾತೆಲ್ಲ ಪಕ್ಕದಲ್ಲಿ ಬಚ್ಚಿಟ್ಕೊಂಡು ಸುಭಾಷ್ ಎಂಬ ವ್ಯಕ್ತಿ ಕೇಳ್ತಿರ್ತಿದ್ದನು. ಸುಭಾಷ್ ಒಂದು ಪ್ರಭುತ್ವಾಧಿಕಾರಿಯಾಗಿ ಅದೇ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ದನು. ಇದೆಲ್ಲ ನೋಡಿ ಸುಭಾಷ್ ಈ ರೀತಿ ಯೋಚಿಸ್ತಿದ್ದನು. ಅರೇ, ಈ ಪವನ್ಗೆ ಇಷ್ಟು ಸುಂದರವಾದ ಹುಡುಗಿ ಬೇಕೇನು? ನಾನೇನಾದ್ರೂ ಮಾಡ್ಬೇಕಾಗುತ್ತೆ. ಈ ರೀತಿ ಯೋಚಿಸಿ ಸುಭಾಷ್ ಮರ್ದಿನ ಬೆಳಿಗ್ಗೆ ಶಾಂತಿನ ತಂದೆ ಶ್ರೀಧರ್ ಹತ್ರ ಹೋಗಿ ಹೀಗ ಮಾತಾಡಿದನು. ಶ್ರೀಧರ್ ಶೆಟ್ನವರೇ ನಮಸ್ಕಾರ, ಹೇಗಿದ್ದೀರಿ? ನನ್ನ ಹೆಸರು ಸುಭಾಷ್ ಇದೆ ಮತ್ತು ನಾನು ಇಲ್ಲಿನ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದೇನೆ. ನಾನು ನಿಮ್ಮ ಮಗಳನ್ನು ನೋಡಿದ್ದೇನೆ ಮತ್ತು ಅವಳು ನನಗೆ ತುಂಬಾ ಹಿಡಿಸಿದ್ದಾಳೆ. ನಾನು ನಮ್ಮಿಬ್ಬರ ಮದುವೆ ವಿಚಾರದಲ್ಲಿ ಬಂದಿದ್ದೇನೆ.
ಇದೆಲ್ಲ ಕೇಳಿ ಶಾಂತಿ ಅಲ್ಲಿಗೆ ಬಂದು ಪವನ್ ಹತ್ರ ಹೇಳ್ತಿರ್ತಾಳೆ. ಅಪ್ಪ, ನಾನು ಪವನ್ ಎಂಬ ಒಬ್ಬ ವ್ಯಕ್ತಿಗೆ ಪ್ರೀತಿ ಮಾಡ್ತಾ ಇದ್ದೀನಿ. ನಾ ಅವನ್ನೇ ಮದುವೆ ಮಾಡ್ತೀನಿ. ಈ ಮಾತನ್ನ ತಿಳಿದುಕೊಂಡು ಪವನ್ ಸಹ ಅಲ್ಲಿಗೆ ಬಂದನು. ಅವಾಗೆ ಶ್ರೀಧರ್ ಸೇಠ್ ಹೀಗಂದನು, ಅರೆ ಇದೆಂತ ಸಂಕಟವಿದೆ. ಒಬ್ಬ ಹುಡುಗ ಗವರ್ಮೆಂಟ್ ಆಫೀಸರ್ ಇದ್ದಾನೆ, ಇನ್ನೊಬ್ಬವನನ್ನು ನನ್ನ ಮಗಳು ಪ್ರೀತಿಸುತ್ತಿದ್ದಾಳೆ. ಇದಕ್ಕೀಗ ಒಂದೇ ಉಪಾಯವಿದೆ. ಇಲ್ಲಿ ಕೇಳಿ ಪವನ್ ಮತ್ತು ಸುಭಾಷ್, ನನ್ನ ಹತ್ತಿರ ಎರಡು ಕಟ್ಟಿಗೆ ಲಾರಿಗಳಿವೆ. ನೀವು ಅವುಗಳನ್ನು ತೆಗೆದುಕೊಂಡು ಹೋಗಿ, ಮತ್ತು ಯಾರು ನಾಳೆಯವರೆಗೆ ಇವುಗಳಿಂದ ಹೆಚ್ಚಿನ ದುಡ್ಡನ್ನು ಗಳಿಸ್ಕೊಂಡು ಬರ್ತಾರೋ ನಾನು ಅವರ ಜೊತೆಗೆ ನನ್ನ ಮಗಳ ಮದುವೆಯನ್ನು ಮಾಡುತ್ತೇನೆ. ಮತ್ತಿನ ಪವನ್ ಮತ್ತು ಸುಭಾಷ್ ಕಟ್ಟಿಗಿನ ಲಾರಿ ತೆಗೆದುಕೊಂಡು ಹೋಗ್ತಾ ಇದ್ದರು. ಪವನ್ ಅದರಲ್ಲಿ ಬೆಲೂನ್ಸ್ ಇಟ್ಕೊಂಡು ಅವನ್ನ ಮಾರಾಟ ಮಾಡ್ತಾ ಇದ್ದನು. ಸ್ವಲ್ಪ ಮಂದಿ ಹುಡುಗರು ಬಂದು ಖರೀದ್ ಮಾಡ್ತಾ ಇದ್ದರು. ಆದರೆ ಸುಭಾಷ್ ಹೀಗಂದನು, ಇಲ್ಲಿ ಕೇಳಿ ಗ್ರಾಮದವರೇ, ನನ್ನ ಲಾರಿಯಲ್ಲಿ ಒಂದು ಟಿಕೆಟ್ ಅನ್ನ ಖರೀದಿಸಿದ್ರೆ 10 ಜನರಿಗೆ ಇಡೀ ಗ್ರಾಮದ ತುಂಬಾ ಸುತ್ತಾಕಿಸ್ತೀನಿ. ಹೌದು, ಒಂದು ಟಿಕೆಟ್ ನ ಜೊತೆ 10 ಟಿಕೆಟ್ಗಳು ಫ್ರೀ. ಈ ಮಾತನ್ನು ಕೇಳ್ತಾನೆ ಎಲ್ಲ ಗ್ರಾಮಸ್ಥರು ಬಂದು ಲಾರಿ ಏರಿದರು. ಭಾರ ಹೆಚ್ಚುವಾಗುವ ಕಾರಣದಿಂದ ಆ ಲಾರಿ ಮುರಿದೋಯ್ತು ಮತ್ತು ಎಲ್ಲರೂ ಬಿದ್ದೋದ್ರು. ಆದರೆ ಪವನ್ ಬೆಲೂನ್ಸ್ ಎಲ್ಲ ಮಾರಾಟವಾಯ್ತು ಮತ್ತು ಅವನು 1,000 ರೂಪಾಯಿ ಗಳಿಕೆ ಮಾಡಿದನು. ಇದನ್ನು ನೋಡಿ ಶ್ರೀಧರ್ ಸೇಠ್, ನೋಡಿದೆಲ್ಲ ನನ್ನ ಯಶಸ್ವಿ ಅಳೆಯನಂತೂ ಪವನೇ ಇದ್ದಾನೆ. ಇವನು ಯಾವುದೇ ಬಿಸ್ನೆಸ್ ಅನ್ನ ಚಾಣಾಕ್ಷತನದಿಂದ ಮಾಡಬಹುದು. ಈ ರೀತಿಯಾಗಿ ಶಾಂತಿನ ಪವನಿಗೆ ಕೊಟ್ಟು ಮದುವೆ ಮಾಡಿದನು ಮತ್ತು ಅವಾಗಿಂದ ಅವರಿಬ್ಬರು ಸಂತೋಷವಾಗಿ ಇರ್ತಿದ್ರು. ಭೂಗರ್ಭ ಚಿನ್ನದ ಅಂಗಡಿ. ವಿಸಾರ್ಪುರ್ ಎಂಬ ಗ್ರಾಮದಲ್ಲಿ ಕಿಶೋರ್ ಎಂಬ ರೈತ ಇದ್ದನು. ತನ್ನತ್ರ ಜಗ್ಗಿ ಭೂಮಿ ಇರ್ತಿತ್ತು. 100 ಎಕರೆ ಬೆಳೆಗಳು ಇರ್ತಿದ್ದವು. ಅದೇ ಗ್ರಾಮದಲ್ಲಿ ಮುನ್ನು ಎಂಬ ಒಬ್ಬ ಹುಡುಗ ಸಹ ಇರ್ತಿದ್ದನು. ಅವನು ಕಳ್ಳು ಮಾಡ್ತಿದ್ದನು. ಮೋನು ಸೋನು ಅಂಗಡಿಯಲ್ಲಿ ಕಳ್ಳು ಮಾಡ್ತಿದ್ದನು. ಕಳ್ಳು ಮಾಡುವುದನ್ನು ಬಜಾರ್ನಲ್ಲಿ ಮಾರಾಟ ಮಾಡಿ ಹಣ ಗಳಿಸ್ತಿದ್ದನು. ಮೋನು ಸಲುವಾಗಿ ಪೊಲೀಸರು ಹುಡುಕುತ್ತಿದ್ದರು. ಯಾಕೆ ಮಾಡಿಟ್ಟಿದ್ದಾನೆ ಈ ಕಳ್ಳನಂದು ಸಿಗೋದೇ ಇಲ್ಲ ಕೈಗೆ. ಓಫ್ ಹೋ, ಪೊಲೀಸ್ ಅಂತೂ ನನ್ನ ಹಿಂದೆಯೇ ಬಿದ್ದಿದೆ. ಈಗ ನಾನು ಏನು ಮಾಡಲಿ? ಚಿನ್ನವನ್ನು ನಾನು ಹೇಗಾದರೂ ಕಳುವು ಮಾಡ್ತೀನಿ, ಆದರೆ ಮಾರೋದು ಹೇಗೆ? ನಾನು ಮಾರಾಟ ಮಾಡುತ್ತಿದ್ದ ಎಲ್ಲ ಸ್ಥಳಗಳನ್ನು ಈಗ ಪೊಲೀಸ್ ಗಮನಿಸುತ್ತಿದೆ ಮತ್ತು ನನ್ನ ಗ್ರಾಹಕರಿಗೂ ಸಹ ಇದೇ ಸಮಸ್ಯೆ ಆಗುತ್ತಿದೆ. ನಂದು ಇದನ್ನು ಯೋಚಿಸ್ತಾ ಹೋಗ್ತಾ ಇರುವಾಗ ಅವಾಗೆ ಅವನಿಗೆ ಕಿಶೋರ್ ವ್ಯವಸಾಯ ಭೂಮಿ ಕಾಣಿಸ್ತು. ಅರೆ, ಈ ಗದ್ದೆ ಚೆನ್ನಾಗಿರುತ್ತೆ. ನಾನು ಈ ಭೂಮಿಯ ಕೆಳಗಡೆ ಅಂಡರ್ಗ್ರೌಂಡ್ ಚಿನ್ನದ ಅಂಗಡಿಯನ್ನ ತಯಾರಿಸ್ತೇನೆ. ಮೋನು ಅರ್ಧರಾತ್ರಿಯಲ್ಲಿ ಸಲ್ಕೆ ತೆಗೆದುಕೊಂಡು ಬಂದು ಕಿಶೋರ್ ಭೂಮಿನಲ್ಲಿ ನಡುವ ಸೊರಂಗದಿಂದ ಭೂಗರ್ಭ ಚಿನ್ನದ ಅಂಗಡಿಯನ್ನ ಮಾಡ್ತಾನೆ. ತನ್ನ ಗ್ರಾಹಕರಿಗೆಲ್ಲೆಯೂ ಆ ಅಂಗಡಿ ಸಲುವಾಗಿ ಹೇಳ್ತಾನೆ. ಅರೆ ಕಮಲು, ನಾನು ಇಲ್ಲೊಂದು ಅಂಡರ್ಗ್ರೌಂಡ್ ಗೋಲ್ಡನ್ ಶಾಪ್ ಅನ್ನ ತೆಗೆದಿದ್ದೇನೆ. ನಿಮ್ಮಲ್ಲಿ ಯಾರಿಗಾದ್ರೂ ಚಿನ್ನ ಬೇಕಾದ್ರೆ ನನ್ನ ಕಡೆಗೆ ಕಳಿಸ್ಕೊಡಿ. ಇಲ್ಲಿ ಪೊಲೀಸ್ನ ಯಾವುದೇ ಭಯವಿಲ್ಲ. ಇದು ಭೂಮಿಗತವಾಗಿದೆ, ಭೂಮಿಗತ. ಕಿಶೋರ್ ಭೂಮಿಯಲ್ಲಿ ಚೆನ್ನಾಗಿ ಬೆಳೆ ಬೆಳೆಯೋದಿಂದ ಅವನಿಗೆ ಈ ಮಾತು ಗೊತ್ತೇ ಆಗುವಲ್ದು. ಮೋನು ಚಿನ್ನದ ಅಂಗಡಿ ಚೆನ್ನಾಗಿ ನಡೆಯುತ್ತಿತ್ತು. ಅವನ ಗ್ರಾಹಕರೆಲ್ಲ ಆ ಅಂಗಡಿಗೆ ಬಂದು ಚಿನ್ನದನ್ನು ಖರೀದ್ ಮಾಡ್ತಿದ್ರು. ಇಲ್ಲಿ ಪೊಲೀಸರು ಆಂದೋಳನದಿಂದ ಇದ್ದರು. ಸ್ವಲ್ಪ ದಿನಗಳ ನಂತರ ಬೆಳೆ ಹಾಳಾಗುವುದರಿಂದ ಕಿಶೋರ್ ಬೆಳೆಯನ್ನು ಕಟ್ ಮಾಡಿದನು. ದೇವರ ದಯೆಯಿಂದ ಈ ಬಾರಿ ತುಂಬಾ ಚೆನ್ನಾಗಿ ಬೆಳೆ ಬಂದಿದೆ. ಈಗ ಟ್ರ್ಯಾಕ್ಟರ್ನಿಂದ ಹೊಸ ಬೆಳೆ ಬಿತ್ತಲು ತಯಾರಿ ಮಾಡ್ತೀನಿ. ಮಳೆಗಳು ಪ್ರಾರಂಭವಾಗಿರುವುದರಿಂದ ಕಿಶೋರ್ ತನ್ನ ಭೂಮಿಯನ್ನು ಸಿದ್ಧಗೊಳಿಸಲು ಟ್ರ್ಯಾಕ್ಟರ್ನಿಂದ ಭೂಮಿ ಮಾಡಿದನು. ಭೂಗರ್ಭ ಚಿನ್ನದ ಅಂಗಿ ಮೇಲಿಂದ ಟ್ರ್ಯಾಕ್ಟರ್ ನಡೆಸುವುದರಿಂದ ಟ್ರ್ಯಾಕ್ಟರ್ ಅಲ್ಲೇ ಇಳಿದೋಯ್ತು. ಅರೇ, ಇದೇನಾಯ್ತು? ಇದು ತಗ್ಗು ಎಲ್ಲಿಂದ ಬಂತು? ಬೇರೆ ಟ್ರ್ಯಾಕ್ಟರ್ ಸಹಾಯದಿಂದ ಕಿಶೋರ್ ಟ್ರ್ಯಾಕ್ಟರ್ನ ಹೊರಕ್ಕೆ ತೆಗೆದಿದನು. ಅವಾಗೆ ಅಲ್ಲಿ ಸ್ವಲ್ಪ ವಸ್ತುಗಳು ಉಳಿಯುತ್ತಿರುವುದನ್ನು ನೋಡಿದನು ಕಿಶೋರ್. ಅವಾಗೆ ಅವನು ಸಾಲ್ಕೆದಿಂದ ಕುಣಿ ತೆಗೆದು ನೋಡಿದ್ರೆ ಅವನಿಗಲ್ಲಿ ಚಿನ್ನದ ಅಂಗಡಿ ಕಾಣಿಸ್ತು. ಅವನು ಅಂಗಡಿ ಒಳಕ್ಕೆ ಹೋಗಿ ಆಶ್ಚರ್ಯವಾದನು. ಅರೇ, ಇದೇನು? ನನ್ನ ಗದ್ದೆಯ ಕೆಳಗೆ ಭೂಮಿಗತ ಚಿನ್ನದ ಅಂಗಡಿ. ಖಂಡಿತವಾಗಿಯೂ ಇದು ಆ ಕಳ್ಳನಂದುವಿನ ಕೆಲಸ ಆಗಿರುತ್ತೆ. ಎಷ್ಟು ದಿನದಿಂದ ಪೊಲೀಸ್ ಅವನನ್ನು ಹುಡುಕುತ್ತಲೇ. ಕಿಶೋರ್ ಪೊಲೀಸರಿಗೆ ಫೋನ್ ಮಾಡಿದನು. ಪೊಲೀಸರು ಬಂದು ಸಾಮಾನೆಲ್ಲ ಜಪ್ತ್ ಮಾಡಿ
ನಂದುಗೆ ಬಂಧಿಸಿದರು. ಹಿಡ್ಕೊಂಡು ಬಂಗಾರದಿಂದ ಕಿಶೋರ್ಗೆ ಸ್ವಲ್ಪ ಬಹುಮಾನ ಸಿಕ್ಕಿತು ಮತ್ತು ನಂದನ್ ಭೂಗರ್ಭ ಚಿನ್ನದ ಅಂಗಡಿ ಬಂದಾಯಿತು. ಆ ಹುಳಿಯಲ್ಲಿ ಕಿಶೋರ್ ಮಣ್ಣನ್ನು ತುಂಬಿ ಆ ಪ್ರದೇಶವನ್ನು ಸಮಾಂತರ ಮಾಡಿದನು ಮತ್ತು ಅಲ್ಲೇ ಬೆಳೆ ಬೆಳೆಸುವುದನ್ನು ಪ್ರಾರಂಭಿಸಿದನು.